ದೀಪು ಸರ್, ಸಹ ನಿರ್ಮಾಪಕರಾಗಿ ಕೈ ಜೋಡಿಸಿದ್ದೀರಾ. ಚಂದ್ರಣ್ಣ ಅವ್ರು ಕೂಡ ಜೊತೆಲಿದ್ದಾರೆ. ಅವ್ರು ಎಷ್ಟು ಕರೆದ್ರು ವೇದಿಕೆ ಮೇಲೆ ಬರಲಿಲ್ಲ, ಇರ್ಲಿ, ಅವ್ರ ಪರವಾಗಿ ದೀಪು ಸರ್ ಮಾತಾಡ್ಬಿಡಿ. ನಮಸ್ತೆ ಎಲ್ಲರಿಗೂ. ಇದು ನಂದು ಎಣ್ಣೆ ಸಿನಿಮಾ ನಿರ್ಮಾಣ. ಮುಂಚೆ ಒಂದು ಓನನ ಚೇತನ ಅಂತ ಮಾಡಿದ್ರೆ, ಈ ನಮ್ಮ ಕೋವಿಡ್ ಟೈಮಲ್ಲಿ ಶೂಟ್ ಮಾಡಿದ್ರೆ ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಅಲ್ಲಿ ಅದಕ್ಕೆ ಅವಾರ್ಡ್ ಬಂದು ರಾಜ ಪ್ರಶಸ್ತಿ ಬಂದಿತ್ತು. ಅದಾದ್ಮೇಲೆ ಫಸ್ಟು ನಮಗೆ ಮಹೇಶ್ ಅವರು ಒಂದು 4 ತಿಂಗಳಿಂದ ಈ ಸಬ್ಜೆಕ್ಟ್ ಬಗ್ಗೆ ಹೇಳಿದ್ರು. ನಾನು ಫಸ್ಟ್ ಇಂಟ್ರೆಸ್ಟ್, ಆಮೇಲೆ ಟೈಟ್ಲ್ ಬಂದ್ಮೇಲೆ ನಾನೇ ಫೋನ್ ಮಾಡಿದೆ, ಏನು ಟೈಟ್ಲ್ ಹಿಂಗಿದೆ ಅಂತ. ಇಲ್ಲದ ಇಬ್ಬರು ರಿಲೀಸ್ ಮಾಡಿಸಿದ್ದೀನಿ, ಬಂದ್ಮೇಲೆ ಒಂದು 5 ನಿಮಿಷ ಲೈನ್ ಹೇಳ್ತೀನಿ ಅಂದರು. ಲೈನ್ ಹೇಳಿದ ತಕ್ಷಣ ನಾನು ಒಂದೇ ಮಾತಾಡಿದ್ದು, ಯಾವತ್ತು ಪೂಜೆ ಮಾಡ್ತಾ ಇದ್ದೀನಿ ಅಂತ. ಇಲ್ಲೆಲ್ಲ ವರ್ಮಹಾಲಕ್ಷ್ಮಿ ಹಬ್ಬದ ದಿನ ಟೈಟ್ಲ್ ಲಾಂಚ್ ಮಾಡೋಣ ಅಂತ ಇದ್ದೀನಿ ಅಂದರು. ಖಂಡಿತ ಮಾಡಪ್ಪ. ಕೊನೆಯ ತನಕ ಸುಮಾರು ವರ್ಷದಿಂದ ನಾನು ಇವನ್ನ ಓಮ್ ಟೈಮಿಂದ, ಜೋಗಿ ಟೈಮಿಂದ ನೋಡಿದ್ದೀನಿ. ಯಾಕೆ ನಾನು ಸಿನಿಮಾ ನಂಟು ಅವಾಗಿಂದ ನನಗೆ ಫ್ರೆಂಡ್ ಸರ್ಕಲ್ ತುಂಬ ಇತ್ತು. ಅವಾಗಿಂದ ನಾನು ಪ್ರೇಮ್ ಸರ್ ಹತ್ರ ಇದ್ದಾಗಿಂದನೂ ನೋಡಿದ್ದೀನಿ. ತುಂಬ ಹಾರ್ಡ್ ವರ್ಕರು. ಏನು ಅಂದರೆ ಇನ್ನೊಬ್ಬರ ಹತ್ರ ತಲೆಬಾಗಬಾರ್ದು, ನಾನು ನಡಿಬೇಕು ಅಂತ ಇಷ್ಟು ವರ್ಷ ನಡ್ಕೊಂಬಂದ. ಇದಾದ್ಮೇಲೆ ಇಷ್ಟು ಜನ ಜನಸಂಪರ್ಕ ಐತಿ, ನಾನು ಮಾಡ್ತೀನಿ ಅಂದಿದ್ದಕ್ಕೆ ಎಲ್ಲರೂ ಒಂದೊಂದು ಹೆಜ್ಜೆ ಮೆಟ್ಲು ಹತ್ತಿದ್ರೇ ಒಬ್ರು ಕೈ ಹಿಡಿಯೋಕ್ಕಾಗೋದು. ಹಂಗಂದ್ರೆ ಸಣ್ಣ ಸಹಾಯ ನಮ್ಮ ಕೈಯಿಂದ ಯಾವತ್ತೂ ಮಹೇಶ್ ಜೊತೆ ಇದ್ದೇ ಇರ್ತೀರಿ. ನಮ್ಮ ಅಣ್ಣವ್ರು ಹೇಳ್ದಂಗೆ ಇದು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಯಾವತ್ತು ಕುರಿ ಯಾವತ್ತೂ ಸೀಮಿತ ಅಲ್ಲ. ಪ್ರತಿಯೊಬ್ಬರಿಗೂ ಇಷ್ಟವಾದಿದ್ದು ಒಬ್ಬರು ಇವಾಗ ಇಲ್ಲ ಹೆಂಗಾಗೋಯ್ನೆ ಅಂದರೆ ಗೋಟ್ ಫಾರ್ಮಿಂಗ್ ಪ್ರತಿಯೊಬ್ಬರು ಮಾಡ್ತಾರೆ. ಇವಾಗ ಬರ್ತಾ ಬರ್ತಾ ಎಲ್ಲರಿಗೂ ಕುರಿ ಅನ್ನೋದು ಏನು ಅಂತ ಈ ಸಿನಿಮಾ ನೋಡಿದಾಗ ಗೊತ್ತಾಗುತ್ತೆ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ನಿಮಗೂ ಕೂಡ ತುಂಬ ಒಳ್ಳೇದಾಗಲಿ. ಪ್ರಭಾಕರ್ ಸರ್, ಮೋಷನ್ ಪೋಸ್ಟರ್ ನೋಡಿದ್ರಿ, ಏನನ್ನಿಸ್ತು? ಎಲ್ಲರಿಗೂ ನಮಸ್ಕಾರ. ಕುರಿ ಕಾಯನು ಅನ್ನೋ ಸಿನಿಮಾ ನನ್ನ ಗೆಳೆಯ ಶುರು ಮಾಡ್ತಾ ಇದ್ದಾನೆ. ಒಂದ್ ನಿಮಿಷ ಅವ್ರು ಕುತ್ಕೊಂಡ್ಬಿಡ್ಲಿ. ಜಾಗ ಇದೆ ಹಿಂದೆ. ಓಕೆ, ಹೇಳಿ ಹೇಳಿ ಸರ್. ನಾನು ಇಂಡಸ್ಟ್ರಿಗೆ ಬರಕ್ ಮೊದಲು ದನ ಕಾಯ್ತಾ ಇದ್ದೆ. ಇಂಡಸ್ಟ್ರಿಗೆ ಬರಕ್ ಮೊದಲು ಈಗ ನನ್ನ ಗೆಳೆಯ ಈಗ ಶುರು ಮಾಡ್ತಾ ಇದ್ದಾನೆ ಕುರಿ ಕಾಯನು ಅನ್ನೋ ಸಿನಿಮಾನ. ಭಾಳ ಅದ್ಭುತವಾಗಿ ಮಾಡಲಿ ಅಂತ ಹಾರೈಸ್ತೀನಿ. ಯಾಕಂದರೆ ಇವನು ನನ್ನ ಓಮ್ ಸಿನಿಮಾ, ನನ್ನ ಮೊದಲನೇ ಸಿನಿಮಾ, ಇವನು ಮೊದಲನೇ ಸಿನಿಮಾ ಅನ್ಕೋತೀನಿ. ಆಗಿಂದ ನನಗೆ ಪರಿಚಯ. ಸುಮಾರು ಸಿನಿಮಾಗಳು ಮಾಡಿದ್ವಿ. ರೀಸೆಂಟಾಗಿ ಕಬ್ಜಾಲು ಜೊತೆಗೆ ಮಾಡಿದ್ದೀವಿ. ಈ ಸಿನಿಮಾದಲ್ಲಿ ನಾನೇ ಡೈರೆಕ್ಷನ್ ಮಾಡ್ತೀನಿ, ನಾನೇ ಹೀರೋ ಆಗ್ತೀನಿ ಅಂತ ಇದ್ದಾನೆ. ನಮ್ಮೆಲ್ಲ ಸಹಕಾರ ಅವನು ಯಾವಾಗಲೂ ಇದ್ದೇ ಇರ್ತದೆ. ಈ ಸಿನಿಮಾ ಓಮ್ ಸಿನಿಮಾ ಥರ ಇದು ಸಕ್ಸಸ್ ಆಗಲಿ ಅಂತ ಆ ದೇವ್ರ ಹತ್ರ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ರಾಘವೇಂದ್ರ ಪ್ರಸಾದ್ ಸರ್, ಹೇಳಿ ಹೇಳಿ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಾ ಇವತ್ತು ಪೋಸ್ಟರ್ ಲಾಂಚಿಂಗು, ಅದಕ್ಕೆ ಆ ಪೋಸ್ಟರ್ ಒಂದ್ಸತಿ ಗಮನಿಸಿ ನೋಡಿ. ಕುರಿನ ಕಾಯವನು, ಅದ್ರ ಮೇಲೆ ಗೋಪುರ ಇದೆ, ದೇವ್ರು ಕಾಯ್ತಾನೆ ಅಲ್ಲಿ. ಓಕೆ, ಮತ್ತೆ ನಾನು ಈ ಥರ ಅವರು ಟೈಟ್ಲು ಈ ಥರ ಇಟ್ಟಿದ್ದೀನಿ ಸರ್ ಅಂತ ನನ್ನ ಹತ್ರ ಅಂದಾಗ ಮಹೇಶ್, ನಾನು ಅವನ ಆತ್ಮೀಯ ಸ್ನೇಹಿತ, ಅದಕ್ಕೆ ಅವನು ಇವನು ಮಾತಾಡ್ತೀನಿ, ಬೇಜಾರು ಮಾಡ್ಕೋಬೇಡಿ. ಆ ಮಹೇಶ ಹೇಳಿದಾಗ ನಾನು ಹೇಳಿದ್ದು ಇಮ್ಮಿಡಿಯೇಟಾಗಿ ನಂಗೆ ಸ್ಟ್ರೈಕ್ ಆಯಿತು, ನೋಡ ಒಳ್ಳೆ ಚೆನ್ನಾಗಿ ಇಟ್ಟಿದ್ಯಾ. ನನಗೆ ಕವಿರತ್ನ ಕಾಳಿದ ಪಿಕ್ಚರ್ ಜ್ಞಾಪಕ ಬರುತ್ತೆ ನನಗೆ. ಅದ್ರಲ್ಲಿ ಅಣ್ಣವ್ರು ಹೇಳ್ತಾರೆ, ಕುಂತ್ರೆ ಕುರ್ಬ ನಿಂತ್ರೆ ಕಿರ್ಬ ಗೊತ್ತ ನಾನು ಅಂತ ಅಣ್ಣವ್ರು ಹೇಳ್ತಾರೆ. ಇದನ್ನೇ ಫಸ್ಟ್ ಲೈನ್ ಇಡೋಣ ನಾವು ಅಂತ ಇಟ್ಬಿಟ್ಟು ಆ ಲಿರಿಕ್ಸ್ ನಾನೇ ಬರೆದೆ. ಕುಂತ್ರೆ ಕುರ್ಬ ನಿಂತ್ರೆ ಕಿರ್ಬ, ಇದು ಅಣ್ಣವರು ಹೇಳಿದ ಮಾತಾಡ್ನು. ನಾವೆಲ್ಲರೂ ಕುರಿ ಕಾಯೋರು, ನಮ್ಮನ್ ಕಾಯೋನ್ ಯಾರು? ಆ ದೇವರು ಕಣ್ಣು ಅಂತ. ನಿಜವಾಗ್ಲೂ ಆ ಮಾದೇವ, ಆ ಬೀರಪ್ಪನ ಆಶೀರ್ವಾದ ಮಹೇಶನ್ಗೆ, ಇಡೀ ತಂಡಕ್ಕೆ, ಕಲಾವಿದರಿಗೆ, ತಾಂತ್ರಿಕ ವರ್ಗ ಆಗುತ್ತೆ. ಇದು ನಮ್ಮ ಸಾಹೇಬರು, ಬಸವರಾಜ ಸಾಹೇಬರು ಹೇಳ್ದಂಗೆ ಸಿನಿಮಾ ಆಗುತ್ತೆ, ತೆರೆ ಮೇಲೆ ಕಾಣುತ್ತೆ. ಇವತ್ತು ಈ ವರಮಹಾಲಕ್ಷ್ಮಿ ದಿನದಿಂದ ಮಾಡಿರೋದಕ್ಕೆ ಆ ಲಕ್ಷ್ಮಿ ಕೂಡ ಉಳಿದು ಈ ಸಿನಿಮಾನ ಸಕ್ಸಸ್ ಮಾಡ್ತಾಳೆ. ಎಲ್ಲ ನಿರ್ಮಾಪಕರಿಗೆ ಒಳ್ಳೆ ಗಳಿಕೆ ಕೊಡುತ್ತೆ ಈ ಸಿನಿಮಾ ಅಂತ ಹೇಳಿ ನಾನು ಎರಡು ಮಾತು ಮುಗಿಸ್ತೇನೆ. ಈ ಚಿತ್ರಕ್ಕೆ ಸಂಗೀತ ನಿರ್ದೇಶನ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಾನು ನಿಮಗೆ ತುಂಬ ಋಣಿಯಾಗಿದ್ದೀನಿ. ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ನಮ್ಮ ಯಜಮಾನರು 30 ಇಯರಿಂದ ತುಂಬ ಸ್ಟ್ರಗಲ್ ಮಾಡ್ತಾರೆ ಸಿನಿಮಾ ಫೀಲ್ಡಲ್ಲಿ. ಚಿಕ್ಕ ಪುಟ್ಟ ರೋಲ್ಗಳನ್ನೆಲ್ಲ ಮಾಡ್ಕೊಂಡು ಬರ್ತಾಯಿದ್ರು, ಇವಾಗ ಹೀರೋ ಆಗಿ ಮಾಡ್ತಾಯಿದ್ದಾರೆ. ಅವ್ರಿಗೆ ದೇವ್ರು ಒಳ್ಳೇದು ಮಾಡಲಿ ಅಂತ ಹೇಳಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.